ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮಗೆ ತುಂಬಾ ಡಿಸ್ಕಂಫರ್ಟ್ ಕ್ರಿಯೇಟ್ ಮಾಡುವಂತ ಒಂದು ಸೆನ್ಸೇಷನ್ ಏನು ಅಂತ ಕೇಳಿದ್ರೆ ಪೇನ್. ಯಾಕಂದ್ರೆ ನಾವೆಲ್ಲರೂ ಲೈಫ್ ಅಲ್ಲಿ ಬಹಳಷ್ಟು ಸಲ ಈ ಮೈಕೈ ನೋವಿಂದ ಸಫರ್ ಆಗಿರ್ತೀವಿ ಅಲ್ವಾ. ಒಂದು ಜ್ವರ ಬಂದ್ರೆ ಅಥವಾ ಏನಾದ್ರೂ ಒಂದು ಸ್ಪೆಸಿಫಿಕ್ ರೀಸನ್ ಇಂದ, ಅಂದ್ರೆ ಕುತ್ತಿಗೆ ನೋವು ಇರಬಹುದು, ಸೊಂಟ ನೋವು ಇರಬಹುದು, ಮಂಡಿ ನೋವು ಇರಬಹುದು. ಸೊ ಈ ಪೇನ್ ಏನಿದೆ ನಮ್ ಲೈಫ್ ಅಲ್ಲಿ ಥ್ರೂ ಔಟ್ ಅವರ್ ಲೈಫ್ ಇಟ್ ಇಸ್ ಆಲ್ವೇಸ್ ವಿತ್ ಅಸ್. ಸೊ ಅದು ತುಂಬಾ ನಮಗೆ ಡಿಸ್ಟರ್ಬ್ ಮಾಡುತ್ತೆ ಅಲ್ವಾ. ಒಂದು ಪೇನ್ ನಮಗೆ ಕಂಟಿನ್ಯೂಸ್ ಆಗಿ ಸ್ವಲ್ಪ ದಿವಸ ಇದ್ರೆ ನಾವೇನ್ ಮಾಡ್ತೀವಿ, ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಅದಕ್ಕೆ ಇರುವಂತ ಚಿಕಿತ್ಸೆ ಪಡ್ಕೊಳ್ತೀವಿ ಅಲ್ವಾ. ಸೊ ಒಂದು ಕಂಡೀಷನ್, ಆ ಕಂಡೀಷನ್ ಅಲ್ಲಿ ನಮಗೆ 24 hours ಪೇನ್ ಇರುತ್ತೆ. ನೀವು ವಿಚಾರ ಮಾಡಿದ್ರೆ ಆತರ ಒಂದು ಲೈಫ್ ಬಗ್ಗೆ ಯಾವಾಗಾದ್ರೂ ವಿಚಾರ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಪೇನ್ ಇದೆ. ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಅದು ತೋರಿಸ್ತೀವಿ, ಅದಕ್ಕೆ ಅವರು ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿ ನೋಡ್ತಾರೆ, ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಬಟ್ ಆದ್ರೂ ನಮಗೆ ಪೇನ್ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಈ ಕಂಡೀಷನ್ ಬಗ್ಗೆ ನಾನು ಇವತ್ತು ನಿಮ್ಮೊಟ್ಟಿಗೆ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ತೇನೆ. ಈ ಕಂಡೀಷನ್ ಏನೋ ನಾವು ಫೈಬ್ರೋಮಯಾಲ್ಜಿ ಅಂತ ಹೇಳ್ತೀವಿ. ನೀವು ಏನೇ ಇನ್ವೆಸ್ಟಿಗೇಷನ್ ಮಾಡಿ ನೋಡಿ ಅದು ಕಂಡಿಡಿಯಕ್ಕಾಗಲ್ಲ. ರಕ್ತ ತಪಾಸಣೆ ಮಾಡಿ ನೋಡಿ, MRI ಮಾಡಿ ನೋಡಿ, ನರ್ವ್ ಕಂಡಕ್ಷನ್ ಮಾಡಿ ನೋಡಿ, ಏನೂ ತೊಂದರೆ ಇರಲ್ಲ. ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಏನೂ ಸಮಸ್ಯೆ ಇಲ್ಲ. ಬಟ್ ಆದ್ರೆ ಈ ಕಾಯಿಲೆ ನಾವು ಅದರ ರೋಗ ಲಕ್ಷಣಗಳಿಂದ ಕಂಡುಹಿಡಿಯಲಿಕ್ಕೆ ಸಾಧ್ಯ. ಸೊ ಈ ಕಾಯಿಲೆ ಇದ್ದವರಲ್ಲಿ ಏನೇನು ಲಕ್ಷಣಗಳು ಕಂಡು ಬರುತ್ತೆ, ಏನೇನು ರೋಗ ಲಕ್ಷಣಗಳು ಪ್ರಕಟವಾಗುತ್ತೆ, ಅದರೊಟ್ಟಿಗೆ ಏನೇನು ಮಾಡಿದ್ರೆ ಈ ಕಾಯಿಲೆಯಿಂದ ನಮಗೆ ಸಂಪೂರ್ಣ ಗುಣಪಡಲಿಕ್ಕೆ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಫೈಬ್ರೋಮಯಾಲ್ಜಿಯಾ, ಫೈಬ್ರೋ ಅಂದ್ರೆ ಫೈಬ್ರಸ್ ಟಿಶ್ಯೂ, ಮಯೋ ಅಂದ್ರೆ ಮಸಲ್ಸ್ ಮಾಂಸಖಂಡ, ಆಲ್ಜಿ ಅಂದ್ರೆ ಪೇನ್. ಸೊ ನಮ್ಮ ಮಸಲ್ಸ್ ಅಲ್ಲಿ ಬರುವಂತ ಒಂದು ಪೇನ್, ಇದಕ್ಕೊಂದು ಸ್ಪೆಸಿಫಿಕ್ ರೀಸನ್ ಅಂತ ಇಲ್ಲ. ಬಟ್ ಆದ್ರೆ ಈಗಿರುವಂತ ರಿಸರ್ಚ್ ಸ್ಟಡೀಸ್ ಅಲ್ಲಿ ಇದರ ಮೇನ್ ಕಾರಣಗಳೇನು ಅಂತ ಕಂಡುಹಿಡಿದಿದ್ದಾರೆ, ಅದು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೇನೆ. ಸೊ ಇದರಲ್ಲಿ ಮೇನ್ಲಿ ಇರೋ ಸಿಂಪ್ಟಮ್ಸ್ ನಾವು ನೋಡೋಣ. ಸೊ ಮೇನ್ ಸಿಂಪ್ಟಮ್ ಏನು ಅಂತ ಕೇಳಿದ್ರೆ ಪೇನ್. ಸೊ ನೋವಿರುತ್ತೆ ನಮಗೆ, ನಮ್ಮ ಬಾಡಿಯಲ್ಲಿ ಆಲ್ಮೋಸ್ಟ್ 18 ಟೆಂಡರ್ ಪಾಯಿಂಟ್ಸ್ ಇದೆ. ಅದು ನಮ್ಮ ಕುತ್ತಿಗೆಯಲ್ಲಿ ಇರಬಹುದು, ತಲೆ ಹಿಂಭಾಗದಲ್ಲಿ ಇರಬಹುದು, ಅಥವಾ ಚೆಸ್ಟ್ ಅಲ್ಲಿ ಇದೆ, ಬ್ಯಾಕ್ ಅಲ್ಲಿ ಇದೆ, ಹಿಪ್ಸ್ ಅಲ್ಲಿ ಇದೆ, ನಮ್ಮ ಹಿಪ್ ಜಾಯಿಂಟ್ ಹತ್ರ ಇದೆ, ಕಾಲುಗಳಲ್ಲಿದೆ, ಮೀಡಿಯಲ್ ಸೈಡ್ ಆಫ್ ದ ನೀ ಜಾಯಿಂಟ್ ಏನಿದೆ ಅಲ್ಲಿ ಲೈಕ್ ಟೆಂಡರ್ ಪಾಯಿಂಟ್ಸ್ ಇದೆ. ಸೊ ಈ ಟೆಂಡರ್ ಪಾಯಿಂಟ್ಸ್ ಅಲ್ಲಿ ಕೆಲವು ಸಲ ಏನಾಗುತ್ತೆ, ನಮ್ಗೆ ತುಂಬಾ ನೋವು ಬರುತ್ತೆ. ಈಗ ನಮ್ಮಲ್ಲಿ ತುಂಬಾ ಜನ ಬರ್ತಾರೆ, ಎಸ್ಪೆಷಲಿ ಲೇಡೀಸ್. ಈ ನಾನು ಹೇಳುವಂತ ಕಾಯಿಲೆ ಏನಿದೆ ಅದು ಹೆಚ್ಚಿಗೆ ಕಂಡು ಬರುವಂತದ್ದು ಲೇಡೀಸ್ ಅಲ್ಲಿ. 1:2 ರೇಷಿಯೋ ಅಂದ್ರೆ ಒಂದು ಮೇಲ್ ಇದ್ರೆ 2 ಜನ ಫಿಮೇಲ್ ಗೆ ಇದಿರುವಂತ ಸಾಧ್ಯತೆ ಇದೆ. ಅಂಡ್ ನಾವು ಓವರ್ಆಲ್ ಇದರದ್ದು ಲೈಕ್ ಇನ್ಸಿಡೆಂಟ್ಸ್ ನೋಡಿದ್ರೆ ಆಲ್ಮೋಸ್ಟ್ 8% ಜನರಿಗೆ ಈ ಫೈಬ್ರೋಮಯಾಲ್ಜಿಯ ಪ್ರಾಬ್ಲಮ್ ಇದೆ. ಸೊ ಇದರಲ್ಲಿ ಎಲ್ಲ ಪಾಯಿಂಟ್ಸ್ ಅಲ್ಲೂ ಪೇನ್ ಇರಬೇಕು ಅಂತ ಇಲ್ಲ. ಯೂಶಲಿ ಒಂದು 6 ಪಾಯಿಂಟ್ ಗಳಲ್ಲಿ ಪೇನ್ ಇದ್ರೆ, ಅದು ಕೂಡ ಒಂದು 3 ತಿಂಗಳಿಂದ ಲೈಕ್ ಮೋರ್ ದನ್ 3 months ಕಂಟಿನ್ಯೂಸ್ ಆಗಿ ಪೇನ್ ಇದ್ರೆ, ಅಂಡ್ ಯಾವುದು ಸ್ಪೆಸಿಫಿಕ್ ಕಾಸ್ ಗಳಿಲ್ಲ, ಏನು ರಕ್ತ ತಪಾಸಣೆಯಲ್ಲಿ ಎಲ್ಲ ನಾರ್ಮಲ್ ಇದೆ, ಅಥವಾ ಯಾವುದೇ ಟೆಸ್ಟ್ ಮಾಡಿದ್ರು ಎಲ್ಲ ನಾರ್ಮಲ್ ಇದೆ ಅಂದ್ರೆ, ವಿ ಹ್ಯಾವ್ ಟು ಸಸ್ಪೆಕ್ಟ್ ಫೈಬ್ರೋಮಯಾಲ್ಜಿಯ ಪ್ರಾಬ್ಲಮ್. ಸೊ ಈ ತರ ಕೇಸಸ್ ನಾವು ರೆಗ್ಯುಲರ್ಲಿ ನೋಡ್ತೀವಿ ಅಲ್ವಾ. ಅಂದ್ರೆ ಎಷ್ಟೋ ಜನ ಮೇನ್ಲಿ ನಾನು ಹೇಳ್ದಂಗೆ ಲೇಡೀಸ್ ಬರ್ತಾರೆ, ಅವ್ರು ಹೇಳ್ತಾರೆ ಸರ್ ನನಗೆ ತುಂಬಾ ಮೈಕೈ ನೋವಿದೆ, ಬಹಳ ವರ್ಷದಿಂದ ಇದೆ, ನಾನು ರಕ್ತ ತಪಾಸಣೆ ಮಾಡಿ ನೋಡಿದ್ವಿ. ಯಾಕಂದ್ರೆ ಈಗ ಬರೋರೆಲ್ಲ ಲೈಕ್ ಆಲ್ಮೋಸ್ಟ್ ಅವರೆಲ್ಲ ಇನ್ವೆಸ್ಟಿಗೇಟ್ ಮಾಡಿರ್ತಾರೆ, ಗೂಗಲ್ ಡಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಗೂಗಲ್ ನೋಡ್ಕೊಂಡು ಏನೇನ್ ಮಾಡ್ಬೇಕು ಎಲ್ಲ ನೋಡಿರ್ತಾರೆ, ನನಗೆ ಏನು ಕಾಯಿಲೆ ಇರಬಹುದು. ಸೊ ಆ ಆಂಗ್ಸೈಟಿ ಕೂಡ ಈ ಪೇಷಂಟ್ ಅಲ್ಲಿ ಕಂಡು ಬರುತ್ತೆ. ತುಂಬಾ ಆಂಕ್ಷಿಯಸ್ ಆಗಿರ್ತಾರೆ. ಅವ್ರು ಬಂದು ಹೇಳ್ತಾರೆ ಸರ್ ನನ್ನ ವಿಟಮಿನ್ ಡಿ ಲೆವೆಲ್ಸ್ ನಾರ್ಮಲ್ ಇದೆ, ವಿಟಮಿನ್ B12 ಲೆವೆಲ್ಸ್ ನಾರ್ಮಲ್ ಇದೆ, ಕ್ಯಾಲ್ಸಿಯಂ ಲೆವೆಲ್ಸ್ ನಾರ್ಮಲ್ ಇದೆ, ಯಾವ್ದು ESR ಆಗ್ಲಿ CRP ಲೆವೆಲ್ಸ್ ಆಗ್ಲಿ ಎಲ್ಲ ನಾರ್ಮಲ್ ಇದೆ, ನಾನು ಬಹಳಷ್ಟು ಸಲ ಲೈಕ್ MRI ಮಾಡಿದ್ದೇನೆ ಅಥವಾ ಸ್ಕ್ಯಾನ್ ಮಾಡಿ ನೋಡಿದ್ದೇನೆ, ನನಗೆ ಏನೂ ತೊಂದರೆ ಇಲ್ಲ, ಆದ್ರೂ ಕೂಡ ನಂದು ಮೈಕೈ ನೋವು ಕಡಿಮೆ ಆಗ್ತಾನೆ ಇಲ್ಲ. ಸೊ ನಾವು ಆ ಪೇಷಂಟ್ ಗಳಿಗೆ ಎಕ್ಸಾಮಿನ್ ಮಾಡಿ ನೋಡಿದಾಗ ನಾನೀಗ ಹೇಳಿರುವಂತ ಟೆಂಡರ್ ಪಾಯಿಂಟ್ಸ್ ಏನಿದೆ ಅದರಲ್ಲಿ ತುಂಬಾ ಲೈಕ್ ಸಿವಿಯರ್ ಟೆಂಡರ್ನೆಸ್ ಫೀಲ್ ಆಗುತ್ತೆ. ಟೆಂಡರ್ನೆಸ್ ಅಂದ್ರೆ ನೋವಿರುತ್ತೆ. ಈಗ ಅದು ಕುತ್ತಿಗೆ ಹಿಂಭಾಗದಲ್ಲಿ ಇರಬಹುದು, ಅಥವಾ ಮೇನ್ಲಿ ತುಂಬಾ ಜನ ಹೇಳುದು ನಮ್ಮ ಈ ಬೆನ್ನಲ್ಲಿ ಇರುವಂತ ಎಲುಬೇನಿದೆಯಲ್ಲ ನಾವು ಅದಕ್ಕೆ ಸ್ಕ್ಯಾಪುಲಾ ಅಂತ ಹೇಳ್ತೀವಿ. ಆ ಸ್ಕ್ಯಾಪುಲಾ ಹತ್ರ ತುಂಬಾ ಟೆಂಡರ್ನೆಸ್, ಮುಟ್ಟಿದ್ರೆ ತುಂಬಾ ನೋವು ಅಂತ ಅನುಭವ ಆಗುತ್ತೆ, ಅಥವಾ ಕಾಲುಗಳಲ್ಲಿ ಮಂಡಿಯ ಒಳಭಾಗದಲ್ಲಿ ತುಂಬಾ ನೋವು ಇರುತ್ತೆ, ಅಥವಾ ನಮ್ಮ ಹಿಪ್ಸ್ ಅಲ್ಲಿ ಲೇಡೀಸ್ ಅಲ್ಲಿ ಎಸ್ಪೆಷಲಿ ಹಿಪ್ಸ್ ಅಲ್ಲಿ ತುಂಬಾ ನೋವು ಬರುದು, ಅಥವಾ ಈ ಹಿಪ್ ಜಾಯಿಂಟ್ ಹತ್ರ ನೋವು ಬರುದು. ಸೊ ಅಲ್ಲೆಲ್ಲ ತುಂಬಾ ಟೆಂಡರ್ನೆಸ್ ಇರುತ್ತೆ. ಮೈ ಮುಟ್ಟಿದ್ರೆ ಸಾಕು ಅವ್ರು ಹೇಳ್ತಾರೆ ಅಯ್ಯೋ ನಮಗೆ ತುಂಬಾ ನೋವು ಆಗ್ತಾ ಇದೆ ಅಂತ ಅವರು ಸ್ಕ್ರೀನ್ ಮಾಡ್ತಾರೆ. ಒಂದು ಬಟ್ಟೆ ತಾಗಿದ್ರು ಕೂಡ ತುಂಬಾ ನೋವಿದೆ ಅಂತ ಹೇಳ್ತಾರೆ. ಸೊ ಈ ತರ ಕಂಡೀಷನ್ ಇದೆ. ಬಟ್ ಯಾವುದೇ ತರದ್ದು ಲೈಕ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ನೆಗೆಟಿವ್ ಇದೆ ಅಂತ ಆದ್ರೆ ವಿ ಹ್ಯಾವ್ ಟು ಸಸ್ಪೆಕ್ಟ್ ಫೈಬ್ರೋಮಯಾಲ್ಜಿಯಾ. ಅಂಡ್ ಇದರದ್ದು ಎರಡನೇ ಮೇನ್ ಸಿಂಪ್ಟಮ್ ಏನು ಅಂತ ಕೇಳಿದ್ರೆ ಡೆವಲಪ್ ಆಂಗ್ಸೈಟಿ, ಅಂದ್ರೆ ತುಂಬಾ ಲೈಕ್ ಮಾನಸಿಕವಾಗಿ ಅವರು ತುಂಬಾ ಲೈಕ್ ಡಿಸ್ಟರ್ಬ್ ಆಗಿರುತ್ತಾರೆ. ಅದು ಇದರಿಂದ ಅಷ್ಟೇ ಅಲ್ಲ, ಈ ನೋವು ಇದ್ದಿದ್ದಕ್ಕೆ ಅಷ್ಟೇ ಮಾನಸಿಕವಾಗಿ ಡಿಸ್ಟರ್ಬ್ ಆಗುದು ಅಂತ ಅಲ್ಲ. ಬಟ್ ಯೂಶಲಿ ಫೈಬ್ರೋಮಯಾಲ್ಜಿಯ ಕೇಸಸ್ ಏನಿದೆ ದಟ್ ಸ್ಟಾರ್ಟ್ ವಿತ್ ಒಂದು ಇಮೋಷನಲ್ ಔಟ್ಬರ್ಸ್ಟ್, ಅಂದ್ರೆ ಏನೋ ಒಂದು ಸಿವಿಯರ್ ಸ್ಟ್ರೆಸ್ ಇದ್ದವರಲ್ಲಿ ಇದು ಹೆಚ್ಚಿಗೆ ಕಂಡು ಬರ್ತಾ ಇದೆ. ಸಿ ಬೋತ್ ವಯಸ್ಸಾವರ್ಸ, ಅಂದ್ರೆ ಯಾವಾಗ್ಲೂ ನಮ್ಗೆ ಯಾವಾಗ ಪೇನ್ ಇರುತ್ತೋ, ತುಂಬಾ ದಿವಸದಿಂದ ಪೇನ್ ಇದೆ, ಏನು ಕಂಡುಹಿಡಿಯಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ ಕೂಡಲೇ ಪೇಷಂಟ್ ಮನಸ್ಸಲ್ಲಿ ಏನಿರುತ್ತೆ, ನನಗೇನೋ ದೊಡ್ಡ ಕಾಯಿಲೆ ಇದೆ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಅವರು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಅಥವಾ ತುಂಬಾ ಆಂಕ್ಷಿಯಸ್ ಆಗಿರ್ತಾರೆ.
ಬಟ್ ಈ ಫೈಬ್ರೋಮಯಾಲ್ಜಿ ದ ಸೇಮ್ ವೇ ಲೈಕ್ ಯಾವುದೋ ಒಂದು ಸಡನ್ ಏನೋ ಒಂದು ಇನ್ಸಿಡೆಂಟ್ಸ್ ಆಯ್ತು ನಮಗೆ ತುಂಬಾ ಬೇಕಾದವರು ಯಾರು ತೀರೋದ್ರು ಅಥವಾ ತುಂಬಾ ಅಟ್ಯಾಚ್ಮೆಂಟ್ ಇರೋರು ಯಾರು ತೀರೋದ್ರು ಅಂಡ್ ಸೇಮ್ ಟೈಮ್ ಏನೋ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಯ್ತು ಯಾವುದೋ ಒಂದು ಸಿವಿಯರ್ ಸ್ಟ್ರೆಸ್ ಅಲ್ಲಿ ಇದ್ದವರಲ್ಲೇ ಈ ಫೈಬ್ರೋಮಯಾಲ್ಜಿಯ ಪ್ರಾಬ್ಲಮ್ ಹೆಚ್ಚಿಗೆ ಕಂಡುಬರ್ತಾ ಇರೋದು ಅಂದ್ರೆ ಆ ಇಮೋಷನಲ್ ಪ್ರಾಬ್ಲಮ್ ಕೂಡ ಇದಕ್ಕೊಂದು ಮೇನ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಅಂತ ನಾವು ಹೇಳ್ಬೋದು ಸೊ ಯೂಶಲಿ ಇಮೋಷನಲ್ ಡಿಸ್ಟರ್ಬೆನ್ಸ್ ಇದ್ದ ಕೂಡಲೇ ನಾವೇನ್ ಹೇಳ್ತೀವಿ ಲೈಕ್ ಪೇಷಂಟ್ ಗೆ ಅಂದ್ರೆ ಸೈಕಲಾಜಿಕಲ್ ಇಶ್ಯೂಸ್ ಇದೆ ಹಾಗಾಗಿ ಅವರ ನೋವು ನೋವು ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಏನೂ ಸಮಸ್ಯೆ ಇಲ್ಲ ದೇ ಆರ್ ನಾರ್ಮಲ್ ಅಂತ ಅನ್ಕೊಳ್ತೀವಿ ಬಟ್ ಹಾಗಲ್ಲ ಫೈಬ್ರೋಮಯಾಲ್ಜಿಯಾ ಕೇಸಸ್ ಅಲ್ಲಿ ಪೇಷಂಟ್ಸ್ ಗೆ ಸೈಕಲಾಜಿಕಲ್ ಡಿಸ್ಟರ್ಬೆನ್ಸಸ್ ಇರುತ್ತೆ ಅಂಡ್ ಪಿಕ್ಸ್ ಅಂಡ್ ಪಿನ್ಸ್ ಅಂತ ಹೇಳ್ತೀವಿ ಅಂದ್ರೆ ಎಲ್ಲೆಲ್ಲೋ ಚುಚ್ಚದಂಗೆ ಅಂದ್ರೆ ಲೈಕ್ ಈಗ ಯೂಶಲಿ ಅದು ವಿಟಮಿನ್ B12 ಡೆಫಿಷಿಯನ್ಸಿ ಎಲ್ಲ ಕಂಡು ಬರುವಂಗೆ ಅಲ್ಲಿ ಅಲ್ಲಿ ಚುಚ್ಚದಂಗೆ ಒಂದ್ ದಿವಸ ಇಲ್ಲಿ ಅಂತ ನೋವು ಹೇಳುದು ಒಂದ್ ದಿವಸ ಮತ್ತೊಂದ್ ಕಡೆ ನೋವು ಹೇಳುದು ಸೊ ಈ ತರ ಸಿಂಪ್ಟಮ್ಸ್ ಕೂಡ ಅವರಲ್ಲಿ ತುಂಬಾ ಹೆಚ್ಚಿಗೆ ಕಂಡು ಬರುತ್ತೆ ಸೊ ಈ ಬಾಕಿ ಇರುವಂತ ಜಾಯಿಂಟ್ ಇಶ್ಯೂಸ್ ಇಂದ ಈ ಫೈಬ್ರೋಮಯಾಲ್ಜಿಯ ಪೇನ್ ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು ಅಂದ್ರೆ ಯೂಶಲಿ ಒಂದು ಜಾಯಿಂಟ್ ಸಮಸ್ಯೆ ಆದ್ರೆ ಅಥವಾ ಯಾವ್ದಾದ್ರು ಮೇಜರ್ ಜಾಯಿಂಟ್ ಇನ್ವಾಲ್ವ್ಮೆಂಟ್ ಇದ್ರೆ ಆ ಜಾಯಿಂಟ್ ಅಲ್ಲಿ ಸಿವಿಯರ್ ಟೆಂಡರ್ನೆಸ್ ಒಟ್ಟಿಗೆ ಅಲ್ಲಿ ಸ್ವೆಲ್ಲಿಂಗ್ ಇರಬಹುದು ರೆಡ್ನೆಸ್ ಇರಬಹುದು ಅಲ್ಲಿ ಇರುವಂತ ಏನಾದ್ರು ಲೈಕ್ ನಾ ಹೇಳದಂಗೆ ಏನಾದ್ರು ರಕ್ತ ತಪಾಸಣೆ ಅಥವಾ ಸ್ಕ್ಯಾನ್ ಅಲ್ಲಿ ಅದು ನಮ್ಗೆ ರಿವೀಲ್ ಮಾಡ್ಲಿಕ್ಕೆ ಆಗುತ್ತೆ ಬಟ್ ಈ ಫೈಬ್ರೋಮಯಾಲ್ಜಿಯಾ ಕೇಸಸ್ ಅಲ್ಲಿ ಆತರ ಏನು ಫೈಂಡಿಂಗ್ಸ್ ನಮಗೆ ಕಂಡಿಡಿಯಕ್ಕೆ ಆಗಲ್ಲ ಸೊ ಅಂಡ್ ಮತ್ತೊಂದು ಮೇನ್ ಸಿಂಪ್ಟಮ್ ಏನು ಅಂದ್ರೆ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಅಂದ್ರೆ ಇವರಿಗೆ ನಿದ್ರೆ ಸರಿಯಾಗಿ ಬರಲ್ಲ ನಿದ್ರೆ ಬಂದ್ರು ಕೂಡ ಲೈಕ್ ಅರ್ಲಿ ಮಾರ್ನಿಂಗ್ ಲೈಕ್ ಬೇಗ ಒಂದ್ 2 ಗಂಟೆ 3 ಗಂಟೆ ಎಚ್ಚರ ಆಗುದು ಅದಾದ್ಮೇಲೆ ನಿದ್ರೆ ಮಾಡ್ಲಿಕ್ಕೆ ಆಗದೆ ಇರುವಂತ ಒಂದು ಕಂಡೀಷನ್ ಇರುತ್ತೆ ಅಂಡ್ ದೇ ವಿಲ್ ಬಿ ಆಲ್ವೇಸ್ ಫೆಟೀಗ್ಡ್ ಅಂದ್ರೆ ತುಂಬಾ ಸುಸ್ತು ಸುಸ್ತು ಅಂದ್ರೆ ನನಗೆ ಏನು ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ತುಂಬಾ ಸುಸ್ತಾಗುತ್ತೆ ಒಂದ್ ಚೂರು ಏನಾದ್ರು ಒಂದು ಕೆಲಸ ಮಾಡಿದ ಕೂಡಲೇ ತುಂಬಾ ಟೈರ್ಡ್ನೆಸ್ ಫೀಲ್ ಆಗುವಂತ ಚಾನ್ಸಸ್ ಇವರಲ್ಲಿ ಹೆಚ್ಚಿಗೆ ಕಂಡು ಬರುತ್ತೆ ಅಂಡ್ ಈ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಹೇಗೆ ಅಂದ್ರೆ ನಿಮ್ಗೆ ಗೊತ್ತಲ್ಲ ನಮ್ಗೆ ನಿದ್ರೆ ಸರಿಯಾಗಿ ಆಗಿಲ್ಲ ಅಂದ್ರೆ ಹೇಗಿರುತ್ತೆ ಬೆಳಿಗ್ಗೆ ಏಳುವಾಗ ಹೇಗಿರುತ್ತೆ ಅವರು ದೇ ವಿಲ್ ನಾಟ್ ಬಿ ಫ್ರೆಶ್ ಅಟ್ ಆಲ್ ಸೊ ಅದೇ ತರ ಈ ಪೇಷಂಟ್ಸ್ ಅಲ್ಲಿ ನಿದ್ರೆ ಆದ್ರೂ ಕೂಡ ಬೆಳಿಗ್ಗೆ ಏಳುವಾಗ ದೇ ಫೀಲ್ ಲೈಕ್ ಅಂದ್ರೆ ನನಗೆ ಏನು ನಿದ್ರೆ ಆಗಿಲ್ಲ ನನಗೆ ತುಂಬಾ ಸುಸ್ತಿದೆ ಅಂತ ಒಂಥರ ಫೀಲಿಂಗ್ ಆಗುತ್ತೆ ಅವರಿಗೆ ಸೊ ಇವರಲ್ಲಿ ಕಂಡು ಬರುವಂತ ಮತ್ತೊಂದು ವೆರಿ ಕಾಮನ್ ಸಿಂಪ್ಟಮ್ ಏನು ಅಂತ ಕೇಳಿದ್ರೆ ಬವಲ್ ಇರ್ರೆಗ್ಯುಲಾರಿಟಿ ಅಂದ್ರೆ ತುಂಬಾ ಜನರಿಗೆ IBS ಪ್ರಾಬ್ಲಮ್ ಇರುವಂತ ಸಾಧ್ಯತೆ ಇದೆ ಪದೇ ಪದೇ ಮೋಷನಿಗೆ ಹೋಗುದು ಲೂಸ್ ಸ್ಟೂಲ್ಸ್ ಪಾಸ್ ಆಗುದು ಅಥವಾ ಕಾನ್ಸ್ಟಿಪೇಷನ್ ಆಗುದು ಸೊ ಇರ್ರೆಗ್ಯುಲರ್ ಬವಲ್ ಪ್ರಾಬ್ಲಮ್ಸ್ ತುಂಬಾ ಕಂಡು ಬರ್ತಾ ಇದೆ ಅಂಡ್ ಈಗಿರುವಂತ ರೀಸೆಂಟ್ ಸ್ಟಡೀಸ್ ಏನ್ ಪ್ರೂವ್ ಮಾಡುತ್ತೆ ಅಂದ್ರೆ ನಾವು ಅದಕ್ಕೆ ಸಿಬೋ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಏನಿದೆ ಅದರಲ್ಲಿ ಯೂಶಲಿ ಹೆಚ್ಚಿಗೆ ಬ್ಯಾಕ್ಟೀರಿಯಲ್ ಗ್ರೋತ್ ಇರಲ್ಲ ಬಟ್ ಈ ಪೇಷಂಟ್ಸ್ ಅಲ್ಲಿ ಅಲ್ಲಿ ಯಾವಾಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೋ ಅಥವಾ ಅಲ್ಲಿ ಯಾವಾಗ ಫಂಗಲ್ ಇನ್ಫೆಕ್ಷನ್ ಆಗುತ್ತೋ ಅವರಿಗೆ ಈ ತರ ಕಾಯಿಲೆಗಳು ಕಂಡು ಬರುವಂತ ಸಾಧ್ಯತೆಗಳು ತುಂಬಾ ಹೆಚ್ಚು ಕಾಣ್ತಾ ಇದೆ ಅಂದ್ರೆ ಅವರಿಗೆ ಸ್ಟಮಕ್ ಡಿಸ್ಟರ್ಬೆನ್ಸ್ ಐ ಮೀನ್ ಬವಲ್ ಡಿಸ್ಟರ್ಬೆನ್ಸಸ್ ಇರುವುದು ಪದೇ ಪದೇ ಮೋಷನ್ಗೆ ಹೋಗುದು ಲೂಸ್ ಸ್ಟೂಲ್ಸ್ ಪಾಸ್ ಆಗುದು ಸೊ ಈ ತರ ಪ್ರಾಬ್ಲಮ್ಸ್ IBS ಅಂತ ನಾವೇನ್ ಜನರಲ್ ಹೇಳ್ತೀವಿ ಅದು ಹೆಚ್ಚಿಗೆ ಕಂಡು ಬರ್ತಾ ಇದೆ ಅಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಮೂಡ್ ಕಂಟ್ರೋಲ್ ಆಗುದು ನಾವೇನ್ ಹೇಳ್ತೀವಿ ಹ್ಯಾಪಿ ಮ್ಯಾನ್ಸ್ ಹಾರ್ಮೋನ್ ಅಂತ ಹೇಳ್ತೀವಿ ಅದಕ್ಕೆ ಸೆರಟೋನಿನ್ ಅಂತ ಹೇಳ್ತೀವಿ ಅದು ನಮ್ಮ ಬ್ರೈನ್ ಅಲ್ಲಿ ಇದ್ರೆ ಮಾತ್ರ ನಮಗೆ ಅಂದ್ರೆ ಒಂದು ಪಾಸಿಟಿವ್ ಫ್ರೇಮ್ ಆಫ್ ಮೈಂಡ್ ಇರುತ್ತೆ ಒಳ್ಳೆ ಚೆನ್ನಾಗಿರ್ತಾರೆ ದೇ ವಿಲ್ ಬಿ ವೆರಿ ಹ್ಯಾಪಿ ಸೊ ಇದರ ಕೊರತೆ ಕೂಡ ಕಂಡು ಬರ್ತಾ ಇದೆ ಅದು ಕೂಡ ನಾವು ನಮ್ಮ ಸಣ್ಣ ಕರೆಗಳಿಗೆ ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಗೆ ನಾವು ರಿಲೇಟ್ ಮಾಡಬಹುದು ಯಾಕೆಂದ್ರೆ ಈ ಸೆರಟೋನಿನ್ ಪ್ರೊಡ್ಯೂಸ್ ಆಗುದು ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಹೆಚ್ಚಿಗೆ ಪ್ರೊಡ್ಯೂಸ್ ಆಗುದು ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಸೊ ಹೊಟ್ಟೆಯಲ್ಲಿ ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಅಥವಾ ಸಣ್ಣ ಕರೆಗಳಲ್ಲಿ ಪ್ರೊಡ್ಯೂಸ್ ಆಗಿರುವಂತ ಸೆರಟೋನಿನ್ ಮತ್ತೆ ಅಲ್ಲಿಂದ ಬ್ರೈನ್ ಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಸೊ ಯಾವಾಗ ನಮ್ಮ GI ಪ್ರಾಬ್ಲಮ್ಸ್ ಇರುತ್ತೋ ಅಂದ್ರೆ ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಸಮಸ್ಯೆ ಇರುತ್ತೋ ಈ ಸೆರಟೋನಿನ್ ಪ್ರೊಡಕ್ಷನ್ ಚೆನ್ನಾಗಿ ಆಗಲ್ಲ ಅದು ಕೂಡ ನಮ್ಗೆ ಸ್ಟ್ರೆಸ್ ಇಂಡ್ಯೂಸ್ ಆಗ್ಲಿಕ್ಕೆ ಅಥವಾ ನಮ್ಗೆ ಈ ತರ ಪ್ರಾಬ್ಲಮ್ಸ್ ಬರ್ಲಿಕ್ಕೆ ಒಂದು ಮುಖ್ಯ ಕಾರಣ ಸೊ ಈಗಿರುವ ರೀಸೆಂಟ್ ಸ್ಟಡೀಸ್ ಅಲ್ಲಿ ಪ್ರೂವ್ ಆಗಿರುವುದು ಈ ತರ ಪ್ರಾಬ್ಲಮ್ಸ್ ಇದೆ ಅಂತಂದ್ರೆ ಯಾರಿಗೆ ಹೊಟ್ಟೆ ಸಮಸ್ಯೆ ಇದೆಯೋ ಅವರಲ್ಲಿ ಕೂಡ ಈ ತರ ಸಮಸ್ಯೆಗಳು ಕಂಡು ಬರುತ್ತೆ ಅಂಡ್ ಅವರಲ್ಲೇ ಹೆಚ್ಚಿಗೆ ನಮ್ಗೆ ಫೈಬ್ರೋಮಯಾಲ್ಜಿಯ ಪ್ರಾಬ್ಲಮ್ ಕಂಡು ಬರ್ತಾ ಇದೆ ಸೊ ನಾನೀಗ ಹೇಳಿರುವಂತ ಎಲ್ಲ ಸಿಂಪ್ಟಮ್ಸ್ ಎಲ್ಲರಲ್ಲೂ ಕಂಡು ಬರಬೇಕು ಅಂತ ಇಲ್ಲ ಸೊ ಜನರಲ್ ಆಗಿ ಅಂಡ್ ಈಗ ಲೈಕ್ ಪೇನ್ ಇದೆ ನಮ್ಗೆ ಮೈಕೈ ನೋವಿದೆ ಸುಮಾರು ಕಡೆ ನೋವಿದೆ ಕೈಕಾಲಲ್ಲಿ ನೋವಿದೆ ಬೆನ್ನಲ್ಲಿ ನೋವಿದೆ ಟ್ರಪೀಸಿಯಸ್ ಶೋಲ್ಡರ್ಸ್ ಅಲ್ಲಿ ಪೇನ್ ಇದೆ ಸೊ ಅವಾಗ ಯಾವುದು ಅದಕ್ಕೆ ಸ್ಪೆಸಿಫಿಕ್ ಆಗಿರುವ ಕಾರಣಗಳಿಲ್ಲ ಅದು ನಮಗೆ ನಾನು ಹೇಳಿದಂಗೆ ಇದರಲ್ಲಿ ಸಿಂಪ್ಟಮ್ಸ್ ಅಲ್ಲಿ ಯಾವ್ದಾದ್ರು ಲೈಕ್ ಡಿಪ್ರೆಷನ್ ಇದೆ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇದೆ ಹೆಚ್ಚಿಗೆ ಕಂಡು ಬರುವಂತ ಸಿಂಪ್ಟಮ್ ಏನು ಅಂತ ಕೇಳಿದ್ರೆ ಬವಲ್ ಇರ್ರೆಗ್ಯುಲಾರಿಟಿ ಅಂದ್ರೆ ಮೋಷನ್ ಪ್ರಾಬ್ಲಮ್ಸ್ ತುಂಬಾ ಜನರಲ್ಲಿ ಕಂಡು ಬರುತ್ತೆ ಸೊ ಈ ತರ ಸಿಂಪ್ಟಮ್ಸ್ ಇದ್ರೆ ನಾವು ಅದು ಅಂದ್ರೆ ಒಂದು ಫೈಬ್ರೋಮಯಾಲ್ಜಿಯ ಕೇಸ್ ಇರಬಹುದು ಅಂತ ಕನ್ಸಿಡರ್ ಮಾಡಿಕೊಂಡು ಅದಕ್ಕಿರುವಂತ ಟ್ರೀಟ್ಮೆಂಟ್ ಗಳು ಮಾಡಬೇಕಾಗುತ್ತೆ ಸೊ ಇದಕ್ಕೊಂದು ಸ್ಪೆಸಿಫಿಕ್ ಕಾಸ್ ಏನು ಅಂತ ಕೇಳಿದ್ರೆ ಇಲ್ಲಿ ತನಕ ಕಂಡುಹಿಡಿಯಲಿಕ್ಕೆ ಆಗಿಲ್ಲ ಅಂಡ್ ಈ ಸಿಂಪ್ಟಮ್ಸ್ ಮೇಲೆನೆ ಆ ರೋಗ ಕಂಡುಹಿಡಿಬೇಕಾಗುತ್ತೆ ಸೊ ಅಂಡ್ ಈಗಿರುವಂತ ರಿಸರ್ಚ್ ಸ್ಟಡೀಸ್ ಏನ್ ಪ್ರೂವ್ ಮಾಡುತ್ತೆ ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಇರುವಂತ ಬ್ಯಾಕ್ಟೀರಿಯಾಗಳಲ್ಲಿ ಬರುವಂತ ಪ್ರಾಬ್ಲಮ್ಸ್ ಇಂದ ಈ ಕಾಯಿಲೆ ಡೆವಲಪ್ ಆಗ್ತಾ ಇದೆ ಅಂತ ಕಂಡುಹಿಡಿದಿದ್ದಾರೆ ಅಂದ್ರೆ ಮೇನ್ಲಿ ತುಂಬಾ ಜನರಲ್ಲಿ ನಾವು ಸಿಬೋ ಅಂತ ಹೇಳ್ತೀವಿ ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅಂತ ಆಲ್ರೆಡಿ ನಾನು ಹೇಳಿದ್ದೇನೆ ಸೊ ಅದು ಇದ್ದವರಲ್ಲಿ ಈ ಫೈಬ್ರೋಮಯಾಲ್ಜಿಯಾ ಕೇಸಸ್ ತುಂಬಾ ಹೆಚ್ಚಿಗೆ ಕಂಡು ಬರ್ತಾ ಇದೆ ಯಾರಿಗೆ ನಮ್ಮ ಸಣ್ಣ ಕರಳಲ್ಲಿ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಇದೆಯೋ ಅಲ್ಲಿ ಯಾವಾಗ ಫಂಗಲ್ ಓವರ್ ಗ್ರೋತ್ ಇದೆಯೋ
ಸೊ ಅಂತವರಲ್ಲಿ ಈ ಸಮಸ್ಯೆ ಹೆಚ್ಚಿಗೆ ಕಂಡುಬರ್ತಾ ಇದೆ. ಸೊ ಅದೇ ತರ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಇರುವಂತ ಬ್ಯಾಕ್ಟೀರಿಯಾಗಳಲ್ಲಿ ಬ್ಯಾಕ್ಟೀರಿಯಾಗಳದ್ದು ಕಂಪೋಸಿಷನ್ ಅಲ್ಲಿ ಇರುವಂತ ಚೇಂಜಸ್ ಕೂಡ ಈ ರೋಗಕ್ಕೆ ಒಂದು ಕಾರಣ ಆಗಬಹುದು. ಇದರದ್ದು ಮ್ಯಾನೇಜ್ಮೆಂಟ್ ಹೇಗೆ, ಸೊ ಈ ಪೇಷಂಟ್ ಹೇಗೆ ಇದನ್ನ ಓವರ್ಕಮ್ ಮಾಡಬೇಕು ಅಂತ ಕೇಳಿದ್ರೆ ಅದರಲ್ಲಿ ಇರುವಂತ ಫಸ್ಟ್ ಒನ್ ಮೇನ್ ಟ್ರೀಟ್ಮೆಂಟ್ ಏನು ಅಂತ ಕೇಳಿದ್ರೆ ಎಕ್ಸರ್ಸೈಸ್. ಯಾಕಂದ್ರೆ ಅವರು ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡಬೇಕು, ಅವಾಗ ಮಸಲ್ಸ್ ಅಲ್ಲಿ ಆಗುವಂತ ಇನ್ಫ್ಲಮೇಷನ್ ಏನಿದೆ ಅದು ತುಂಬಾ ಕಡಿಮೆ ಆಗುತ್ತೆ. ಅಂಡ್ ಅದರಲ್ಲಿ ದ ಬೆಸ್ಟ್ ಒನ್ ಯಾವುದು ಅಂತ ಕೇಳಿದ್ರೆ ಯೂಶುವಲಿ ಫೈಬ್ರೋಮಯಾಲ್ಜಿಯಾ ಪೇಷಂಟ್ಸ್ ಮಾಡಬೇಕಾಗಿರುವಂತ ವ್ಯಾಯಾಮಗಳು ಯಾವುದು ಅಂತ ಕೇಳಿದ್ರೆ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡಬೇಕು, ಅದರೊಟ್ಟಿಗೆ ಯೋಗಾಭ್ಯಾಸ ಮಾಡಬೇಕು. ಯಾಕಂದ್ರೆ ನಾನು ಹೇಳಿದ್ದೇನೆ ಇದರಲ್ಲಿ ಮೇನ್ ಒಂದು ಸಿಂಪ್ಟಮ್ ಏನು ಅಂತ ಕೇಳಿದ್ರೆ ನಮ್ಮ ಇಮೋಷನಲ್ ಇಂಬ್ಯಾಲೆನ್ಸ್ ಮತ್ತೆ ಅಥವಾ ತುಂಬಾ ಸ್ಟ್ರೆಸ್ಫುಲ್ ಆಗಿರುತ್ತೋ ಡಿಪ್ರೆಷನ್ ಅಥವಾ ಆಂಗ್ಸೈಟಿ. ಸೊ ಈ ತರ ಪ್ರಾಬ್ಲಮ್ಸ್ ಇಂದಾನೇ ಈ ಲೈಕ್ ನಾನು ಫಸ್ಟ್ ಹೇಳಿದ್ದೇನೆ ಲೈಕ್ ಯಾವಾಗ ಒಂದು ತುಂಬಾ ಸ್ಟ್ರೆಸ್ಫುಲ್ ಕಂಡೀಷನ್ ಇರುತ್ತೆ ಆವಾಗಲೇ ಈ ಸಿಂಪ್ಟಮ್ಸ್ ಹೆಚ್ಚಿಗೆ ಕಂಡು ಬರುತ್ತೆ. ಸೊ ಹಾಗಾಗಿ ನಮ್ಮ ಮಸಲ್ಸ್ ಹೆಲ್ತ್ ಮೇಂಟೈನ್ ಮಾಡೋದ್ರೊಟ್ಟಿಗೆ ನಮ್ಮ ಮಾನಸಿಕವಾಗಿರುವಂತ ಆರೋಗ್ಯವನ್ನ ಕೂಡ ಕಾಪಾಡೋದು ಈ ಲೈಕ್ ರಿಲೀಫ್ ಸಿಗ್ಲಿಕ್ಕೆ ಈ ಫೈಬ್ರೋಮಯಾಲ್ಜಿ ಇಂದ ರಿಲೀಫ್ ಸಿಗ್ಲಿಕ್ಕೆ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಹಾಗಾಗಿ ಅವರು ರೆಗ್ಯುಲರ್ ಆಗಿ ಯೋಗಾಭ್ಯಾಸ ಮಾಡಬೇಕು. ಅದರಲ್ಲಿ ಇರುವಂತ ಕೆಲವು ಲೈಕ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಇದೆ, ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಇದೆ, ಯೋಗ ನಿದ್ರಾ. ಸೊ ಈ ತರ ಪ್ರಾಕ್ಟೀಸ್ ಗಳು ರೆಗ್ಯುಲರ್ ಮಾಡಿದಾಗ ನಮ್ಮ ಬ್ರೈನ್ ಅಲ್ಲಿ ಇರುವಂತ ಕೆಲವು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಲ್ಲಿ ಅಥವಾ ಕೆಲವು ಸಬ್ಸ್ಟೆನ್ಸಸ್ ಅಲ್ಲಿ ಆಗುವಂತ ಚೇಂಜಸ್ ಇಂದ ಅವರದ ಸ್ಟ್ರೆಸ್ ಲೆವೆಲ್ ತುಂಬಾ ಕಡಿಮೆ ಆಗುತ್ತೆ, ಅವರಿಗೆ ಸ್ಟ್ರೆಸ್ ಅನ್ನ ಈಸಿಯಾಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಅಂತವರಲ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಈ ಫೈಬ್ರೋಮಯಾಲ್ಜಿಯಾ ಕೇಸಸ್ ಅಲ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಕಂಡು ಬರುತ್ತೆ. ಸೊ ಎರಡನೇದು ನಿದ್ರೆ, ಒಳ್ಳೆ ನಿದ್ರೆ ಸಿಗ್ಬೇಕು ನಮ್ಗೆ. ಅಟ್ ಲೀಸ್ಟ್ ಒಂದು 7 to 8 hours ಒಳ್ಳೆ ನಿದ್ರೆ ಮಾಡಿದ್ರೆ ಇದರದು ಸಿಂಪ್ಟಮ್ಸ್ ಏನಿದೆ ತುಂಬಾ ರಿಲೀವ್ ಆಗುತ್ತೆ. ಸೊ ಅದಕ್ಕೆ ನಾವ್ ಏನ್ ಮಾಡಬೇಕು, ರಾತ್ರಿ ಟೈಮ್ ಅಲ್ಲಿ ಆದಷ್ಟು ಲೈಟ್ಸ್ ಇಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಎಲ್ಲೂ ಲೈಟ್ ಸ್ವಿಚ್ ಆನ್ ಮಾಡಬಾರ್ದು. ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಅನ್ನ ಆದಷ್ಟು ಒಂದು 2 hours ಬಿಫೋರ್ ಅವರ್ ಸ್ಲೀಪ್ ನಾವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಅಂಡ್ ಯೂಶಲಿ ನಾವು ಹೇಳ್ತೀವಿ ಹಾಲು ಪ್ರಾಡಕ್ಟ್ಸ್ ಬಗ್ಗೆ ಇನ್ನೂ ಲೈಕ್ ಡಿಬೇಟ್ ನಡೀತಾ, ನಿದ್ರೆಗೆ ಹಾಲು ತುಂಬಾ ಒಳ್ಳೇದು ನಿಮ್ಗೆಲ್ಲ ಗೊತ್ತಿದೆ, ಹಾಲಲ್ಲಿ ಇರುವಂತ ಟ್ರಿಪ್ಟೋಫನ್ ಏನಿದೆ ನಿದ್ರೆಗೆ ತುಂಬಾ ಒಳ್ಳೇದು. ಬಟ್ ಕೆಲವು ಕೇಸಸ್ ಅಲ್ಲಿ ನಾವು ಈಗ ಹಾಲು ಮಿಲ್ಕ್ ಎಲ್ಲ ತಗೊಂಡ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ತಗೊಂಡಾಗ ಈ ಪ್ರಾಬ್ಲಮ್ ಫ್ಲೇರ್ ಅಪ್ ಆಗ್ತಾ ಇದೆ. ಸೊ ಅಂತದ್ದು ಅವರು ನೋಡಿ ಮಾಡಬಹುದು. ಬಟ್ ನಿದ್ರೆಗೆ ಹಾಲು ತುಂಬಾ ಒಳ್ಳೇದು, ಅದರಲ್ಲಿರುವ ಟ್ರಿಪ್ಟೋಫನ್ ಇಂಡ್ಯೂಸ್ ಸ್ಲೀಪ್. ಸೊ ಒಳ್ಳೆ ನಿದ್ರೆ ಸಿಗ್ಬೇಕು ನಮ್ಗೆ, ಡಿಸ್ಟರ್ಬೆನ್ಸಸ್ ಇರಬಾರ್ದು. ಮಿಡ್ ನೈಟ್ ಎದ್ದು ಏನಾದ್ರೂ ರೆಗ್ಯುಲರ್ ಹ್ಯಾಬಿಟ್ಸ್ ಇದ್ರೆ ಅದನ್ನ ಅವಾಯ್ಡ್ ಮಾಡಿ, ಅಂಡ್ ಒಳ್ಳೆ ಸೌಂಡ್ ಸ್ಲೀಪ್ ಇದ್ರೆ ಈ ಸಿಂಪ್ಟಮ್ಸ್ ತುಂಬಾ ಕಡಿಮೆ ಆಗುತ್ತೆ. ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ ನಮ್ಮ ಗಟ್ ಕರೆಕ್ಷನ್, ನಮ್ಮ ಜೀರ್ಣಾಂಗ ವ್ಯೂಹವನ್ನ ಸರಿ ಮಾಡೋದು. ಸೊ ಅದರಲ್ಲಿ ನಾವು ಒಳ್ಳೆ ಆಹಾರ ತಗೋಬೇಕು, ಅದಕ್ಕೆ ಒಳ್ಳೆ ಒಳ್ಳೆ ವೆಜಿಟೇರಿಯನ್ ಫುಡ್ ತುಂಬಾ ಒಳ್ಳೇದು. ಇದಕ್ಕೆ ನಾನ್ ವೆಜಿಟೇರಿಯನ್ ಫುಡ್ಗಿಂತ ವೆಜಿಟೇರಿಯನ್ ಫುಡ್ ತಗೊಳ್ಳೋವರಲ್ಲಿ ಸಿಂಪ್ಟಮ್ಸ್ ತುಂಬಾ ಸಬ್ಸೈಡ್ ಆಗ್ತಾ ಇದೆ. ಸೊ ವೆಜಿಟೇರಿಯನ್ ಫುಡ್ ತಗೊಳ್ಳೋದೆ ಒಳ್ಳೇದು ಈ ಕಾಯಿಲೆಗೆ. ಅಂಡ್ ಅದರೊಟ್ಟಿಗೆ ನಾವು ಶುಗರ್ ಕನ್ಸಂಪ್ಷನ್ ತುಂಬಾ ಕಡಿಮೆ ಮಾಡಬೇಕು. ಉಪ್ಪು ಮತ್ತು ಸಕ್ಕರೆ ಏನಿದೆ ಅದರ ಕನ್ಸಂಪ್ಷನ್ ಕಡಿಮೆ ಮಾಡಿದ್ರೆ ನಮ್ಮ ಬಾಡಿಯಲ್ಲಿ ಇರುವಂತ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಸೊ ಹೈ ಕ್ಯಾಲರಿ ಫುಡ್ ಗಳನ್ನ ತಗೋಬೇಡಿ. ಗ್ರೈನ್ಸ್ ಅನ್ನ ಎಷ್ಟು ಕಡಿಮೆ ಮಾಡ್ಲಿಕ್ಕೆ ಆಗುತ್ತೋ ಅಷ್ಟು ಕಡಿಮೆ ಮಾಡಿ, ವೆಜಿಟೇಬಲ್ಸ್ ಅನ್ನ ನಾವು ಹೆಚ್ಚಿಗೆ ಕನ್ಸ್ಯೂಮ್ ಮಾಡಿದ್ರೆ ತುಂಬಾ ಒಳ್ಳೇದು. ಅಂಡ್ ಪ್ರೋಬಯೋಟಿಕ್ಸ್ ಅನ್ನ ಯೂಸ್ ಮಾಡಬೇಕು. ಯಾಕಂದ್ರೆ ನಾನೀಗ ಹೇಳಿದ್ದೇನೆ ಇದಕ್ಕಿರುವಂತ ಒಂದು ಮುಖ್ಯ ಕಾರಣ ನಾವು ಸಿಬೋ ಅಂತ ಹೇಳ್ತೀವಿ ಅಥವಾ ನಮ್ಮ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಇರುವಂತ ಬ್ಯಾಕ್ಟೀರಿಯಲ್ ಇಂಬ್ಯಾಲೆನ್ಸ್ ಇಂದ ಈ ಪ್ರಾಬ್ಲಮ್ ಬರುತ್ತೆ. ಸೊ ಅದಕ್ಕೆ ನಾವು ಏನ್ ಮಾಡಬೇಕು, ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರುವಂತ ಆಹಾರವನ್ನ ತಗೋಬೇಕು. ಕೆಟ್ಟ ಬ್ಯಾಕ್ಟೀರಿಯಾಗಳ ಲೈಕ್ ಪಾಪ್ಯುಲೇಷನ್ ಅನ್ನ ನಾವು ಕಡಿಮೆ ಮಾಡಬೇಕು. ಅದರೊಟ್ಟಿಗೆ ಪ್ರೀಬಯೋಟಿಕ್ ಒಳ್ಳೆ ನಾರಿನಂಶ ಇರುವಂತ ಆಹಾರ ಸೇವಿಸಬೇಕು. ಇದರೊಟ್ಟಿಗೆ ನಾವು ರೆಗ್ಯುಲರ್ ಆಗಿ ಚೆನ್ನಾಗಿ ನೀರು ಕುಡಿಬೇಕು. ಯಾಕಂದ್ರೆ ನೀರು ಚೆನ್ನಾಗಿ ಕುಡಿದ್ರೆ ಮಾತ್ರ ನಮ್ಮ ಮಸಲ್ಸ್ ಎಲ್ಲ ಒಳ್ಳೆ ಹೈಡ್ರೇಟ್ ಆಗಿರುತ್ತೆ. ಸೊ ಅದರಿಂದ ನಮ್ಮ ಈ ಮಸಲ್ಸ್ ಆಗುವಂತ ಇನ್ಫ್ಲಮೇಷನ್ ಅಥವಾ ಇಂಜುರೀಸ್ ಅಥವಾ ಪೇನ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ. ಸೊ ನಾನೀಗ ಹೇಳಿರುವಂತ ಎಲ್ಲ ಲೈಕ್ ಸಿಂಪಲ್ ಟ್ರಿಕ್ಸ್ ಏನಿದೆ, ನಮ್ಮ ಸ್ಲೀಪ್ ಇರಬಹುದು ಅಥವಾ ಯೋಗಾಭ್ಯಾಸ ಇರಬಹುದು ಅಥವಾ ಆಹಾರ ಇರಬಹುದು, ಇದು ಫಾಲೋ ಮಾಡಿದ್ರೆ ಬಹಳಷ್ಟು ಒಂದು 70 to 90% ಸಿಂಪ್ಟಮ್ಸ್ ಅನ್ನ ನಾವು ಸಬ್ಸೈಡ್ ಮಾಡ್ಲಿಕ್ಕಾಗುತ್ತೆ. ಅಂಡ್ ನೀವೇನ್ ಮಾಡಬೇಕು, ಅದರೊಟ್ಟಿಗೆ ಡಾಕ್ಟರ್ ಸಲಹೆ ತಗೋಬೇಕು. ಡಾಕ್ಟರ್ ಹತ್ರ ಹೋಗಿ ತೋರಿಸಿದ್ರೆ ಅದಕ್ಕಿರುವಂತ ನ್ಯಾಚುರಲ್ ಆಗಿರುವಂತ ಮಸಲ್ ರಿಲ್ಯಾಕ್ಸೆಂಟ್ಸ್ ಇದೆ ಅಥವಾ ಆಂಟಿ ಇನ್ಫ್ಲಮೇಟರಿ ಮೆಡಿಸಿನ್ಸ್ ಇದೆ, ಆಯುರ್ವೇದದಲ್ಲೇ ಇದೆ, ಪೇನ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಯಾವುದೇ ದುಷ್ಪರಿಣಾಮಗಳು ಇಲ್ಲದೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಆಗುವಂತ ಔಷಧಿಗಳಿದೆ, ಅದು ತಗೊಂಡು ಒಂದ್ ಸ್ವಲ್ಪ ದಿವಸಕ್ಕೆ ರೆಗ್ಯುಲರ್ ಆಗಿರುವಂತ ಎಕ್ಸರ್ಸೈಸ್ ಮಾಡಿದ್ರೆ ಮೇ ಬಿ ಇನ್ ಕಪಲ್ ಆಫ್ ಮಂತ್ಸ್ ನಿಮ್ಗೆ ಈ ಸಿಂಪ್ಟಮ್ಸ್ ಇಂದ ಕಂಪ್ಲೀಟ್ಲಿ ದೂರ ಇರಲಿಕ್ಕೆ ಸಾಧ್ಯ. ಸೊ ಯಾರು ಹೆದರ್ಬೇಡಿ, ನಾನು ಹೇಳಿರುವಂತ ಸಿಂಪ್ಟಮ್ಸ್ ಕೇಳ್ಕೊಂಡು ಇದು ನನಗೂ ಈ ಪ್ರಾಬ್ಲಮ್ ಇದೆ ಅಂತ ತುಂಬಾ ಆಂಗ್ಸೈಟಿ ಡೆವಲಪ್ ಆಗುದೇನ್ ಬೇಡ. ಈ ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನ ಈಸಿಯಾಗಿ ಕಡಿಮೆ ಮಾಡಿ ಒಳ್ಳೆ ಒಂದು ಲೈಫ್ ಅನ್ನ ಲೀಡ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ.